ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನಮಗೆ ಯಾರಿಗೆ ಕೂಡ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ರೈತರುಗಳಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಯಾಕಪ್ಪ ಅಂದರೆ ರೈತರುಗಳು ಬೆಳೆ ಬೆಳಿಲ್ಲ ಅಂದರೆ ನಾವು ಯಾರೂ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಊಟ ಮಾಡಿಲ್ಲ ಅಂದರೆ ನಾವು ಬದುಕೋದು ಕೂಡ ಸಾಧ್ಯ ಇಲ್ಲ, ಸತ್ತೋಗ್ತೀವಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ರೈತರುಗಳಿಗೆ ಕೆಲವೊಬ್ಬರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸೊ ಇದೇ ವಿಚಾರವಾಗಿ ಇವಾಗ ಒಂದು ಹೊಸ ಟ್ರಸ್ಟ್ ಓಪನ್ ಆಗಿದೆ. ಆ ಟ್ರಸ್ಟ್ ಹೆಸರು ಏನಪ್ಪ ಅಂದರೆ ವಿ ರೆಸ್ಪೆಕ್ಟ್ ಫಾರ್ಮರ್ಸ್ ಟ್ರಸ್ಟ್ ಅಂತ. ಹೌದು ಸ್ನೇಹಿತರೆ, ಇದರ ಉದ್ಘಾಟನೆಗೆ ನಮ್ಮ ಖ್ಯಾತ ನಟ ಆಗಿರುವಂಥ ಕಿಚ್ಚ ಸುದೀಪ್ ಅವರು ಆಗಮಿಸಿದ್ರು. ಸೊ ಇದೇ ವೇಳೆ ಇವರಿಗೆ ಭಾಷಣ ಮಾಡೋದಕ್ಕೆ ಮೈಕ್ ಕೊಟ್ಟಾಗ ಕಿಚ್ಚ ಸುದೀಪ್ ಅವರು ಭಾಷಣ ಮಾಡೋದಕ್ಕೆ ಮೈಕ್ನ ಇಟ್ಕೊಂಡು ಏನಪ್ಪ ಹೇಳಿದ್ರು ಅಂದರೆ, ನಾನು ರೈತರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಮತ್ತು ರಾಜಕೀಯ ಕೂಡ ವ್ಯಕ್ತಿ ಅಲ್ಲ ಅಂತ ಹೇಳಿದ್ರು. ಬಟ್ ಏನಪ್ಪ ಅಂದರೆ ರೈತರುಗಳು ತುಂಬ ತುಂಬ ಕಷ್ಟಪಡ್ತಾರೆ. ನಾವೆಲ್ಲ ಜೀವನ ಮಾಡಿ ಊಟ ಮಾಡಿ ಬದುಕಬೇಕಂದ್ರೆ ರೈತರುಗಳು ಇಂಪಾರ್ಟೆಂಟ್ ಆಗಿದೆ. ಸೊ ನಾವು ರೈತರುಗಳಿಗೆ ಗೌರವ ಕೊಡಲೇಬೇಕು ಅಂತ ಕಿಚ್ಚ ಸುದೀಪ್ ಹೇಳಿದ್ರು. ಇದೇ ಟೈಮಲ್ಲಿ ನಾನು ರೈತರುಗಳು ಮಾಡೋದಕ್ಕೋಸ್ಕರ ನನ್ನ BMW ಕಾರ್ ಇದೆ, ಸೊ ಅದನ್ನು ಮಾರಿ ಆ ದುಡ್ಡನ್ನೆಲ್ಲ ನಾನು ರೈತ ಟ್ರಸ್ಟ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಂತ ಹೇಳ್ಬೋದು. ಸೊ ಇದಕ್ಕೆ ಸ್ನೇಹಿತರು ಹೇಳೋದು, ಬರೀ ಸಿನಿಮಾದಲ್ಲಿ ಕೆಲವೊಬ್ಬರು ಹೀರೋಗಳು ರೈತರ ಬಗ್ಗೆ ಖಾಲಿ ಪಲಡೆಲ್ಲ ಕೊಡ್ಕೊಂಡು ಫೋಸ್ಗಳು ಕೊಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರು ಇವತ್ತು ರಿಯಲ್ ಹೀರೋ ಆಗಿದ್ದಾರೆ, ಅವ್ರಿಗೊಂದು ದೊಡ್ಡ ಆ್ಯಡ್ಸ್ ಆಫ್ ಅಂತ ಹೇಳ್ತಿದ್ದೀವಿ. ಸೊ ನೀವು ಕೂಡ ವಿ ರೆಸ್ಪೆಕ್ಟ್ ಫಾರ್ಮರ್ಸ್ ಅಂತ ಕೇಳಿ ಕಮೆಂಟ್ ಮಾಡಿ ರೈತರುಗಳಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬಾಯ್.